ನೋಡ ದೋಸ್ತ ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ ದೋಸ್ತ ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ ದೋಸ್ತ ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ಇದನ್ನ ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ, ಮಕ್ಳಿಗಂತೂ ತುಂಬಾನೇ ಒಳ್ಳೇದು, ಆರೋಗ್ಯ ತುಂಬಾ ಒಳ್ಳೇದಾಗಿರೋದ್ರಿಂದ ವೈನ್ ತಯಾರಿಸೋ ಸರಿಯಾದ ವಿಧಾನ ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋ ನಿಮ್ಗೆ ತೋರಿಸ್ತಾ ಇದೀನಿ. ನೀವಿನ್ನೂ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದ್ರಾಕ್ಷಾರಸ ಅಥವಾ ವೈನ್ ನ ತಯಾರಿಸೋದ್ ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ದ್ರಾಕ್ಷಿನ ಚೆನ್ನಾಗಿ ಈಗ ತೊಳ್ಕೊಬೇಕು. ನೀರ್ಗೆ ಉಪ್ಪು ಹಾಕ್ತಾ ಇದೀನಿ. ಒಂದತ್ತು ನಿಮಿಷ ನೀರಲ್ಲಿ ಕಲ್ಲು ಉಪ್ಪು ಹಾಕ್ಬಿಟ್ರೆ ಒಳಗಡೆ ದ್ರಾಕ್ಷಿನ ಹಾಕಿದ್ರೆ ಕ್ಲೀನ್ ಆಗುತ್ತೆ. ದ್ರಾಕ್ಷಿಗೆ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ, ಹಂಗಾಗಿ ಕಲ್ಲುಪ್ಪ ತೊಳ್ಕೊಂಡ್ರೆ ಕ್ಲೀನ್ ಆಗುತ್ತೆ. ಬೇಕಾದ್ರೆ ಸ್ವಲ್ಪ ವಿನೆಗರ್ ಹಾಕಿ ತೊಳ್ಕೊಬಹುದು ನೀರೊಳಗಡೆ. ಬಣ್ಣೆಲ್ಲ ಒಂದು ನಿಮಿಷ ಕಲ್ಲುಪ್ಪು ನೀರೊಳಗಡೆ ಇರಬೇಕು. ಹತ್ತು ನಿಮಿಷ ಆಗಿದೆ. ನೀರು ಮತ್ತೆ ಕಲ್ಲುಪ್ಪಲ್ಲಿ ಹತ್ತು ನಿಮಿಷ ಚೆನ್ನಾಗಿ ನೆಂದಿದೆ, ಚೆನ್ನಾಗಿ ತೊಳ್ಕೊಳ್ಳಿ. ಈ ತರ ಪಕ್ಕದಲ್ಲಿರೋ ಬೇರೆ ನೀರಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಈ ನೀರಿಗೆ ಹಾಕೊಂಡಿದ್ದೀನಿ ಇವಾಗ, ಕ್ಲೀನ್ ಆಗಿದೆ. ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ನೀರು ಹಾಕೊಂಡಿದ್ದೀನಿ. ನೀರ್ ಬಿಸಿಯಾಗಿದೆ. ನೀರ್ ಲೈಟಾಗಿ ಬಿಸಿ ಆಗ್ತಾ ಇದೆ. ಇವಾಗ ದ್ರಾಕ್ಷಿ ಎಲ್ಲ ಒಳಗಡೆ ಹಾಕ್ತಾ ಇದ್ದೀನಿ. ನಿಮ್ಗೆ ನೀರ್ ಎಷ್ಟು ಬೇಕೋ ಅಷ್ಟನ್ನ ಈಗಲೇ ಹಾಕೊಂಡಿರ್ಬೇಕು. ಅದು ಬಿಸಿ ಆದ್ಮೇಲೆ ನೀರು ಹಾಕ್ಬಾರ್ದಿನ್ನು. ಈಗ ಎಷ್ಟು ನೀರು ಹಾಕಿರ್ತೀವೋ ಅಷ್ಟು ನೀರು ಇರಬೇಕು. ಒಂದು 15-20 ನಿಮಿಷ ಚೆನ್ನಾಗಿ ಬೇಯಬೇಕು ದ್ರಾಕ್ಷಿ ನೀರಿನಲ್ಲಿ. ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ. ದ್ರಾಕ್ಷಿದು ಒಂದು ಒಳ್ಳೆ ಘಮ ಬರ್ತಾ ಇರುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು ಇದನ್ನ. ಒಂದು 10 ನಿಮಿಷ ಆಗಿದೆ, ಒಳ್ಳೆ ಫ್ಲೇವರ್ ಬರ್ತಾ ಇದೆ. ನೋಡಿ ಒಂದು 20 ನಿಮಿಷ ಚೆನ್ನಾಗಿ ಬೆಂದಿದೆ ಇದು. ಒಂದು ದ್ರಾಕ್ಷ ರಸದ ಫ್ಲೇವರ್ ಬರ್ತಾ ಇದೆ ಇವಾಗ.
ಒಂದು 20 ನಿಮಿಷ ಆಗಿದೆ. ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಓವರ್ ನೈಟ್ ಹೀಗೆ ಇರಬೇಕು, ಪಾತ್ರೆ ತೆಗಿಬಾರ್ದು. ಒಂದು ನೈಟ್ ಪೂರ ಹೀಗೆ ಇರಬೇಕು. ನೈಟಲ್ಲಿ ನೀವು ಬೇಯಿಸಿಟ್ಟಿದ್ರೆ ನೀವು ಬೆಳಿಗ್ಗೆ ಎದ್ದು ಜ್ಯೂಸ್ ರೆಡಿ ಮಾಡ್ಕೋಬಹುದು. ಅಥವಾ ನಿಮ್ಗೆ ಟೈಮ್ ಇಲ್ಲ ಅಂದ್ರೂ ಕೂಡ ಒಂದು 3-4 ಅವರ್ಸ್ ಅದನ್ನು ಬೇಯಿಸಿ ಹೀಗೆ ಬಿಟ್ಟಿರಿ, ಆಮೇಲೆ ಜ್ಯೂಸ್ ರೆಡಿ ಮಾಡ್ಕೋಬಹುದು. ನೋಡಿ ವಿವರ್ಸ್, ದ್ರಾಕ್ಷಿ ಹಣ್ಣನ್ನ ನಾನು ಬೇಯಿಸಿಟ್ಟು 9 ಅವರ್ಸ್ ಆಗಿದೆ. ಒಂದು ನೈಟ್ ಆದ್ರೂ ಬೇಯಿಸಿಡ್ಬೇಕಾಗುತ್ತೆ ಈ ತರ ಕಲರ್ ಬರಬೇಕು ಅಂದ್ರೆ. ಇವಾಗ ನಾನು ಇದಕ್ಕೆ ಅರುಳ್ ಸಕ್ಕರೆನೇ ಹಾಕ್ತಾ ಇದ್ದೀನಿ, ಪುಡಿ ಮಾಡಿರೋ ಸಕ್ಕರೆ ಅಲ್ಲ. ನೀವು ಟೆಸ್ಟ್ ಬೇಕು ನೋಡ್ಕೊಂಡು ಹಾಕೊಳ್ಳಿ. ನೀವು ಮಿಕ್ಸರ್ ಹಾಕೋತೀನಿ ಅಂದ್ರೆ ಸೋಸ್ಬಿಟ್ಟು ಈ ತರ ದ್ರಾಕ್ಷಿ ಹಣ್ಣುಗಳನ್ನೇ ಮಿಕ್ಸರ್ ಹಾಕೊಂಡು ರುಬ್ಕೊಂಡು ಪುನಃ ಇದ್ರೊಳಗಡೆ ಮಿಕ್ಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ತರ ಸ್ಮ್ಯಾಶ್ ಮಾಡ್ಕೋಬಹುದು. ಹಿಂದೆ ಇಲ್ಲ ದ್ರಾಕ್ಷಿ ರಸ ತೆಗೆಯುವಾಗ ತೊಟ್ಟಿಗಳಲ್ಲಿ ಇತರ ಹಣ್ಣುಗಳನ್ನ ಹಾಕಿ ಕಾಲಿನ ತುಳಿದು ರಸ ತೆಗಿತಾ ಇದ್ರು. ನೀವು ಈ ಹಂತದಲ್ಲಿ ಕೈಯಲ್ಲಿ ಕೂಡ ಕ್ಯೂಚ್ಕೋಬಹುದು. ಮತ್ತೆ ಸೋಸ್ಕೊಳ್ಳಿ ರಸ ಎಲ್ಲ, ಆಮೇಲೆ ಈ ತರ ಇಜ್ಜಿಗೆ ಬರೋದನ್ನ ಮಿಕ್ಸರ್ ಹಾಕೊಂಡು ರುಬ್ಕೊಂಡು ಪುನಃ ಹಾಕೋಬಹುದು. ನೋಡಿ ನಾನು ಈ ತರ ಕೈಯಲ್ಲೇ ಕ್ಯೂಚಿ ರಸ ತೆಗ್ದಿದ್ದೀನಿ. ಇದ್ರ ಜೊತೆ ಸಕ್ಕರೆ ಕೂಡ ಕರ್ಗಿದೆ. ಸೋಸುವಾಗ ಈ ತರ ಇಜ್ಜಿಗೆ ಬರೋದನ್ನು ಕೂಡ ಮಿಕ್ಸರ್ ಅಲ್ಲಿ ರುಬ್ಬಿ ನೀವು ಫಂಕ್ಷನ್ ಗಳಲ್ಲಿ ಮಾಡ್ಬೇಕಾದ್ರೆ ಇದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇದನ್ನ ಸೋಸ್ಕೋತಾ ಇದೀನಿ ನಾನು, ಸೋಸ್ಕೋತಾ ಇದೀನಿ. ಇವಾಗ ನೋಡಿ ವಿವರ್ಸ್, ಯಾವುದೇ ಕೆಮಿಕಲ್ ಇಲ್ಲದೆ ಪ್ಯೂರ್ ವೈನ್ ರೆಡಿ ಆಗಿದೆ. ಮಕ್ಕಳಿಗೂ ತುಂಬಾನೇ ಒಳ್ಳೇದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದನ್ನ ಗಾಯ ಮಕ್ಕಳಿಗೆ ಏನಾದ್ರೂ ಬಿದ್ದು ಗಾಯ ಆದಾಗ ಇದನ್ನ ತೆಗೆದು ಗಾಯದ ಮೇಲೆ ಹಾಕಿದ್ರೆ ಬೇಗ ಗಾಯ ಒಣಗುತ್ತೆ. ಇದನ್ನ ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಇದರಲ್ಲಿ ಇಟ್ಟರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಿಮಗೆ ತೆಳಗಿರೋ ವೈನ್ ಬೇಕು ಅಂದ್ರೆ ಇದನ್ನ ಸ್ವಲ್ಪ ಬೇರೆ ಪಾತ್ರೆಗೆ ದ್ರಾಕ್ಷಿ ರಸ ತಗೊಂಡು ಅದಕ್ಕೆ ನೀರು ಮತ್ತೆ ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ನೀವು ವೈನ್ ರೆಡಿ ಮಾಡ್ಕೋಬಹುದು. ಇದೆರಡು ಯಾವ್ದೇ ನೀರು ಬೆರೆಸ್ತಾ ಇರುವಂತ ಪ್ಯೂರ್ ವೈನ್ ಇದು. ನಿಮ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ತೆಳ್ಳಗ್ ಮಾಡ್ಕೋತೀವಿ ಅನ್ನೋದಾದ್ರೆ ಸ್ವಲ್ಪ ನೀರು ತಗೊಂಡು ಇದಕ್ಕೆ ಸಕ್ಕರೆ ಆಡ್ ಮಾಡಿಕೊಂಡು ನೀವು ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ಮಾಡ್ಕೋಬಹುದು. ನೋಡಿ ಈ ತರ ಮಾಡ್ಕೋಬಹುದು. ಇದನ್ನ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ಇದು ನೀರು ಬೆರೆಸಿರೋದು, ಇದೆರಡು ನೀರು ಬೆರೆಸ್ತಾ ಇರೋದು. ಇದನ್ನಂತೂ ನೀವು ಒಂದು ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಡ್ಬೋದು, ಕೆಡೋದಿಲ್ಲ ಇದು. ಇದನ್ನ ಸ್ವಲ್ಪ ಸ್ವಲ್ಪ ತಕೊಂಡು ನೀರು ಮತ್ತೆ ಸಕ್ಕರೆ ಆಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ನನಗೆ ಎರಡನ್ನೂ ತೋರಿಸಿದ್ದೀನಿ ನಿಮ್ಗೆ, ನೀರು ಮಿಕ್ಸ್ ಮಾಡಿರೋದು, ಇದೆರಡು ಪ್ಯೂರ್. ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಮಕ್ಕಳು ಕೊಡೋದಾದ್ರೆ ಹೀಗೆ ಕೊಡಿ, ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ, ಮಕ್ಳಿಗಂತೂ ತುಂಬಾನೇ ಒಳ್ಳೇದು, ಆರೋಗ್ಯ ತುಂಬಾ ಒಳ್ಳೇದಾಗಿರೋದ್ರಿಂದ ವೈನ್ ತಯಾರಿಸೋ ಸರಿಯಾದ ವಿಧಾನ ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವಿನ್ನೂ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದ್ರಾಕ್ಷಾರಸ ಅಥವಾ ವೈನ್ ನ ತಯಾರಿಸೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ದ್ರಾಕ್ಷಿನ ಚೆನ್ನಾಗಿ ಈಗ ತೊಳ್ಕೋಬೇಕು. ನೀರಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಒಂದ್ 10 ನಿಮಿಷ ನೀರಲ್ಲಿ ಕಲ್ಲು ಉಪ್ಪು ಹಾಕ್ಬಿಟ್ರೆ ಒಳಗಡೆ ದ್ರಾಕ್ಷಿನ ಹಾಕಿದ್ರೆ ಕ್ಲೀನ್ ಆಗುತ್ತೆ. ದ್ರಾಕ್ಷಿಗೆ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ, ಹಂಗಾಗಿ ಕಲ್ಲುಪ್ಪು ತೊಳ್ಕೊಂಡ್ರೆ ಕ್ಲೀನ್ ಆಗುತ್ತೆ. ಬೇಕಾದ್ರೆ ಸ್ವಲ್ಪ ವಿನೆಗರ್ ಹಾಕಿ ತೊಳ್ಕೊಬಹುದು ನೀರೊಳಗಡೆ. ಬಣ್ಣೆಲ್ಲ ಒಂದು 10 ನಿಮಿಷ ಕಲ್ಲುಪ್ಪು ನೀರೊಳಗಡೆ ಇರಬೇಕು. 10 ನಿಮಿಷ ಆಗಿದೆ. ನೀರು ಮತ್ತೆ ಕಲ್ಲುಪ್ಪಲ್ಲಿ 10 ನಿಮಿಷ ಚೆನ್ನಾಗಿ ನೆಂದಿದೆ. ಚೆನ್ನಾಗಿ ತೊಳ್ಕೊಳ್ಳಿ ತರ. ಪಕ್ಕದಲ್ಲಿರೋ ಬೇರೆ ನೀರಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಈ ನೀರು ಹಾಕೊಂಡಿದ್ದೀನಿ ಇವಾಗ. ಕ್ಲೀನ್ ಆಗಿದೆ. ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ನೀರು ಹಾಕೊಂಡಿದ್ದೀನಿ. ನೀರು ಬಿಸಿಯಾಗಿದೆ. ನೀರು ಲೈಟಾಗಿ ಬಿಸಿ ಆಗ್ತಾ ಇದೆ. ಇವಾಗ ದ್ರಾಕ್ಷಿ ಎಲ್ಲ ಒಳಗಡೆ ಹಾಕ್ತಾ ಇದ್ದೀನಿ. ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟನ್ನ ಇಲ್ಲೇ ಹಾಕೊಂಡಿರ್ಬೇಕು. ಅದು ಬಿಸಿ ಆದ್ಮೇಲೆ ನೀರು ಹಾಕ್ಬಾರ್ದು. ಇನ್ನು ಈಗ ಎಷ್ಟು ನೀರು ಹಾಕಿರ್ತೀವೋ ಅಷ್ಟು ನೀರು ಇರಬೇಕು. ಒಂದು 15-20 ನಿಮಿಷ ಚೆನ್ನಾಗಿ ಬೇಯಬೇಕು ದ್ರಾಕ್ಷಿ ನೀರಿನಲ್ಲಿ. ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ. ಆ ದ್ರಾಕ್ಷಿಗೆ ಒಂದು ಒಳ್ಳೆ ಘಮ ಬರ್ತಾ ಇರುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು ಇದನ್ನ. ಒಂದು 10 ನಿಮಿಷ ಆಗಿದೆ. ಒಳ್ಳೆ ಫ್ಲೇವರ್ ಬರ್ತಾ ಇದೆ. ನೋಡಿ ಒಂದು 20 ನಿಮಿಷ ಚೆನ್ನಾಗಿ ಬೆಂದಿದೆ. ಇದು ಒಂದು ದ್ರಾಕ್ಷ ರಸದ ಫ್ಲೇವರ್ ಬರ್ತಾ ಇದೆ. ಇವಾಗ ಒಂದು 20 ನಿಮಿಷ ಆಗಿದೆ. ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಓವರ್ ನೈಟ್ ಹೀಗೆ ಇರಬೇಕು, ಪಾತ್ರೆ ತೆಗಿಬಾರ್ದು. ಒಂದು ನೈಟ್ ಪೂರ ಹೀಗೆ ಇರಬೇಕು. ನೈಟಲ್ಲಿ ನೀವು ಬೇಯಿಸಿಟ್ಟಿದ್ರೆ ನೀವು ಬೆಳಿಗ್ಗೆ ಎದ್ದು ಜ್ಯೂಸ್ ರೆಡಿ ಮಾಡ್ಕೋಬಹುದು. ಅಥವಾ ನಿಮ್ಗೆ ಟೈಮ್ ಇಲ್ಲ ಅಂದ್ರೂ ಕೂಡ ಒಂದು 3-4 ಅವರ್ಸ್ ಆದ್ರೂ ಬೇಯಿಸಿ ಹೀಗೆ ಬಿಟ್ಟಿರಿ, ಆಮೇಲೆ ಜ್ಯೂಸ್ ರೆಡಿ ಮಾಡ್ಕೋಬಹುದು. ನೋಡಿ ವಿವರ್ಸ್, ದ್ರಾಕ್ಷ ಹಣ್ಣನ್ನ ನಾನು ಬೇಯಿಸಿಟ್ಟು 9 ಅವರ್ಸ್ ಆಗಿದೆ. ಒಂದ್ ನೈಟ್ ಆದ್ರೂ ಬೇಯಿಸಿಡ್ಬೇಕಾಗುತ್ತೆ ಈ ತರ ಕಲರ್ ಬರಬೇಕು ಅಂದ್ರೆ. ಇವಾಗ ನಾನು ಇದಕ್ಕೆ ಅರುಳ್ ಸಕ್ಕರೆನೇ ಹಾಕ್ತಾ ಇದ್ದೀನಿ, ಪುಡಿ ಮಾಡಿರೋ ಸಕ್ಕರೆ ಅಲ್ಲ. ನೀವು ಟೆಸ್ಟ್ ಬೇಕು ನೋಡ್ಕೊಂಡು ಹಾಕೊಳ್ಳಿ. ನೀವು ಮಿಕ್ಸರ್ ಹಾಕೋತೀನಿ ಅಂದ್ರೆ ಸೋಸ್ಬಿಟ್ಟು ಈ ತರ ದ್ರಾಕ್ಷ ಹಣ್ಣುಗಳನ್ನೇ
ಮಿಕ್ಸರ್ ಹಾಕೊಂಡು ರುಬ್ಕೊಂಡು ಪುನಃ ಇದ್ರೊಳಗಡೆ ಮಿಕ್ಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಒಂಥರ ಸ್ಮ್ಯಾಶ್ ಮಾಡ್ಕೋಬಹುದು. ಹಿಂದೆಲ್ಲ ದ್ರಾಕ್ಷಾ ರಸ ತೆಗೆಯುವಾಗ ತೊಟ್ಟಿಗಳಲ್ಲಿ ಇತರ ಹಣ್ಣುಗಳನ್ನ ಹಾಕಿ ಕಾಲಿನ ತುಳಿದು ರಸ ತೆಗಿತಾ ಇದ್ರು. ನೀವು ಈ ಹಂತದಲ್ಲಿ ಕೈಯಲ್ಲಿ ಕೂಡ ಕ್ಯೂಚ್ಕೋಬಹುದು. ಮತ್ತೆ ಸೋಸ್ಕೊಳ್ಳಿ ರಸ ಎಲ್ಲ, ಆಮೇಲೆ ಇತರ ಹೆಜ್ಜೆ ಬರೋದನ್ನ ಮಿಕ್ಸರ್ಗೆ ಹಾಕೊಂಡು ರುಬ್ಕೊಂಡು ಪುನಃ ಹಾಕೋಬಹುದು. ನೋಡಿ ನಾನು ಈ ತರ ಕೈಯಲ್ಲೇ ಕ್ಯೂಚಿ ರಸ ತೆಗ್ದಿದ್ದೀನಿ, ಇದ್ರ ಜೊತೆ ಸಕ್ಕರೆ ಕೂಡ ಕರ್ಗಿದೆ. ಸೋಸುವಾಗ ಈ ತರ ಇಜ್ಜೆ ಬರೋದನ್ನು ಕೂಡ ಮಿಕ್ಸರ್ ಅಲ್ಲಿ ರುಬ್ಬಿ ನೀವು ಫಂಕ್ಷನ್ ಗಳಲ್ಲಿ ಮಾಡ್ಬೇಕಾದ್ರೆ ಇದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇದನ್ನ ಸೋಸ್ಕೋತಾ ಇದೀನಿ ನಾನು, ಸೋಸ್ಕೋತಾ ಇದೀನಿ. ಇವಾಗ ನೋಡಿ ವಿವರ್ಸ್, ಯಾವುದೇ ಕೆಮಿಕಲ್ ಇಲ್ಲದೆ ಪ್ಯೂರ್ ವೈನ್ ರೆಡಿ ಆಗಿದೆ. ಮಕ್ಕಳಿಗೂ ತುಂಬಾನೇ ಒಳ್ಳೇದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದನ್ನ ಗಾಯ ಮಕ್ಕಳಿಗೇನಾದ್ರೂ ಬಿದ್ದ ಗಾಯ ಆದಾಗ ಇದನ್ನ ತೆಗೆದು ಗಾಯದ ಮೇಲೆ ಹಾಕಿದ್ರೆ ಬೇಗ ಗಾಯ ಒಣಗುತ್ತೆ. ಇದನ್ನ ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಫ್ರಿಜ್ಜಲ್ಲಿ ಇಟ್ಟರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಿಮಗೆ ತೆಳಗಿರೋ ವೈನ್ ಬೇಕು ಅಂದ್ರೆ ಇದನ್ನ ಸ್ವಲ್ಪ ಬೇರೆ ಪಾತ್ರೆಗೆ ದ್ರಾಕ್ಷಾರಸ ತಗೊಂಡು ಅದಕ್ಕೆ ನೀರು ಮತ್ತೆ ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ನೀವು ವೈನ್ ರೆಡಿ ಮಾಡ್ಕೋಬಹುದು. ಇದೆರಡು ಯಾವ್ದೇ ನೀರು ಬೆರೆಸ್ತಾ ಇರುವಂತ ಪ್ಯೂರ್ ವೈನ್ ಇದು. ನಿಮ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೋತೀವಿ ಅನ್ನೋದಾದ್ರೆ ಸ್ವಲ್ಪ ನೀರು ತಗೊಂಡು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡಿಕೊಂಡು ನೀವು ಎಷ್ಟು ತೆಳ್ಳು ಬೇಕೋ ಅಷ್ಟು ಮಾಡ್ಕೋಬಹುದು. ನೋಡಿ ಈ ತರ ಮಾಡ್ಕೋಬಹುದು. ಇದನ್ನ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ಇದು ನೀರು ಬೆರೆಸಿರೋದು, ಇದೆರಡು ನೀರು ಬೆರೆಸ್ತಾ ಇರೋದು. ಇದನ್ನಂತೂ ನೀವು ಒಂದು ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಡ್ಬೋದು, ಕೆಡೋದಿಲ್ಲ ಇದು. ಇದನ್ನ ಸ್ವಲ್ಪ ಸ್ವಲ್ಪ ತಕೊಂಡು ನೀರು ಮತ್ತೆ ಸಕ್ಕರೆ ಆಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ನನಗೆ ಎರಡನ್ನೂ ತೋರಿಸಿದ್ದೀನಿ ನಿಮ್ಗೆ, ನೀರು ಮಿಕ್ಸ್ ಮಾಡಿರೋದು, ಇದೆರಡು ಪ್ಯೂರ್ ಇದು. ತುಂಬಾ ಟೇಸ್ಟಿ ಆಗಿರುತ್ತೆ, ಮಕ್ಕಳು ಕೊಡೋದಾದ್ರೆ ಹೀಗೆ ಕೊಡಿ, ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಇದನ್ನ. ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ, ಮಕ್ಳಿಗಂತೂ ತುಂಬಾನೇ ಒಳ್ಳೇದು, ಆರೋಗ್ಯ ತುಂಬಾ ಒಳ್ಳೇದಾಗಿರೋದ್ರಿಂದ ವೈನ್ ತಯಾರಿಸೋ ಸರಿಯಾದ ವಿಧಾನ ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದ್ರಾಕ್ಷಾರಸ ಅಥವಾ ವೈನ್ ನ ತಯಾರಿಸೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ದ್ರಾಕ್ಷಿನ ಚೆನ್ನಾಗಿ ಈಗ ತೊಳ್ಕೋಬೇಕು. ನೀರಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಒಂಬತ್ತು ನಿಮಿಷ ನೀರಲ್ಲಿ ಕಲ್ಲು ಉಪ್ಪು ಹಾಕ್ಬಿಟ್ರೆ ಒಳಗಡೆ ದ್ರಾಕ್ಷಿನ ಹಾಕಿದ್ರೆ ಕ್ಲೀನ್ ಆಗುತ್ತೆ. ದ್ರಾಕ್ಷಿಗೆ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ, ಹಂಗಾಗಿ ಕಲ್ಲುಪ್ಪು ತೊಳ್ಕೊಂಡ್ರೆ ಕ್ಲೀನ್ ಆಗುತ್ತೆ. ಬೇಕಾದ್ರೆ ಸ್ವಲ್ಪ ವಿನೆಗರ್ ಹಾಕೊಳ್ಕೊಬಹುದು ನೀರೊಳಗಡೆ. ಬಣ್ಣೆಲ್ಲ ಒಂದು ಹತ್ತು ನಿಮಿಷ ಕಲ್ಲುಪ್ಪು ನೀರೊಳಗಡೆ ಇರಬೇಕು. ಹತ್ತು ನಿಮಿಷ ಆಗಿದೆ. ನೀರು ಮತ್ತೆ ಕಲ್ಲುಪ್ಪಲ್ಲಿ ಹತ್ತು ನಿಮಿಷ ಚೆನ್ನಾಗಿ ನೆಂದಿದೆ, ಚೆನ್ನಾಗಿ ತೊಳ್ಕೊಳ್ಳಿ. ಈ ತರ ಪಕ್ಕದಲ್ಲಿರೋ ಬೇರೆ ನೀರಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಈ ನೀರು ಹಾಕೊಂಡಿದ್ದೀನಿ ಇವಾಗ. ಕ್ಲೀನ್ ಆಗಿದೆ. ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ನೀರು ಹಾಕೊಂಡಿದ್ದೀನಿ. ನೀರು ಬಿಸಿಯಾಗಿದೆ. ನೀರು ಲೈಟಾಗಿ ಬಿಸಿ ಆಗ್ತಾ ಇದೆ. ಇವಾಗ ದ್ರಾಕ್ಷಿ ಎಲ್ಲ ಒಳಗಡೆ ಹಾಕ್ತಾ ಇದ್ದೀನಿ. ನಿಮ್ಗೆ ನೀರು ಎಷ್ಟು ಬೇಕು ಅಷ್ಟನ್ನ ಇಲ್ಲಿ ಹಾಕೊಂಡಿರ್ಬೇಕು. ಅದು ಬಿಸಿ ಆದ್ಮೇಲೆ ನೀರು ಹಾಕ್ಬಾರ್ದು. ಇನ್ನು ಈಗ ಎಷ್ಟು ನೀರು ಹಾಕಿರ್ತೀವೋ ಅಷ್ಟು ನೀರು ಇರಬೇಕು. ಒಂದು 15-20 ನಿಮಿಷ ಚೆನ್ನಾಗಿ ಬೇಯಬೇಕು ದ್ರಾಕ್ಷಿ ನೀರಿನಲ್ಲಿ. ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ. ದ್ರಾಕ್ಷಿದು ಒಂದು ಒಳ್ಳೆ ಘಮ ಬರ್ತಾ ಇರುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು ಇದನ್ನ. ಒಂದು 10 ನಿಮಿಷ ಆಗಿದೆ. ಒಳ್ಳೆ ಫ್ಲೇವರ್ ಬರ್ತಾ ಇದೆ. ನೋಡಿ ಒಂದು 20 ನಿಮಿಷ ಚೆನ್ನಾಗಿ ಬೆಂದಿದೆ ಇದು. ಒಂದು ದ್ರಾಕ್ಷ ರಸದ ಫ್ಲೇವರ್ ಬರ್ತಾ ಇದೆ ಇವಾಗ. ಒಂದು 20 ನಿಮಿಷ ಆಗಿದೆ. ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಓವರ್ ನೈಟ್ ಹೀಗೆ ಇರಬೇಕು, ಪಾತ್ರೆ ತೆಗಿಬಾರ್ದು. ಒಂದು ನೈಟ್ ಪೂರ ಹೀಗೆ ಇರಬೇಕು. ನೈಟಲ್ಲಿ ನೀವು ಬೇಯಿಸಿಟ್ಟಿದ್ರೆ ನೀವು ಬೆಳಿಗ್ಗೆ ಇದ್ದು ಜ್ಯೂಸ್ ರೆಡಿ ಮಾಡ್ಕೋಬಹುದು. ಅಥವಾ ನಿಮ್ಗೆ ಟೈಮ್ ಇಲ್ಲ ಅಂದ್ರೂ ಕೂಡ ಒಂದು 3-4 ಅವರ್ಸ್ ಅದನ್ನು ಬೇಯಿಸಿ ಹೀಗೆ ಬಿಟ್ಟಿರಿ, ಆಮೇಲೆ ಜ್ಯೂಸ್ ರೆಡಿ ಮಾಡ್ಕೋಬಹುದು. ನೋಡಿ ವಿವರ್ಸ್, ದ್ರಾಕ್ಷಿ ಹಣ್ಣನ್ನ ನಾನು ಬೇಯಿಸಿಟ್ಟು 9 ಅವರ್ಸ್ ಆಗಿದೆ. ಒಂದು ನೈಟ್ ಆದ್ರೂ ಬೇಯಿಸಿಡ್ಬೇಕಾಗುತ್ತೆ ಈ ತರ ಕಲರ್ ಬರಬೇಕು ಅಂದ್ರೆ. ಇವಾಗ ನಾನು ಇದಕ್ಕೆ ಅರುಳ್ ಸಕ್ಕರೆನೇ ಹಾಕ್ತಾ ಇದ್ದೀನಿ, ಪುಡಿ ಮಾಡಿರೋ ಸಕ್ಕರೆ ಅಲ್ಲ. ನೀವು ಟೆಸ್ಟ್ ಬೇಕು ನೋಡ್ಕೊಂಡು ಹಾಕೊಳ್ಳಿ. ನೀವು ಮಿಕ್ಸರ್ ಹಾಕೋತೀನಿ ಅಂದ್ರೆ ಸೋಸ್ಬಿಟ್ಟು
ಈ ತರ ದ್ರಾಕ್ಷಿ ಹಣ್ಣುಗಳನ್ನೇ ಮಿಕ್ಸರ್ ಹಾಕೊಂಡು ರುಬ್ಕೊಂಡು ಪುನಃ ಇದ್ರೊಳಗಡೆ ಮಿಕ್ಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಸ್ಮ್ಯಾಶ್ ಮಾಡ್ಕೋಬಹುದು. ಇಂತಿಲ್ಲ ದ್ರಾಕ್ಷಿ ರಸ ತೆಗೆಯುವಾಗ ತೊಟ್ಟಿಗಳಲ್ಲಿ ಇತರ ಹಣ್ಣುಗಳನ್ನ ಹಾಕಿ ಕಾಲಿನ ತುಳಿದು ರಸ ತೆಗಿತಾ ಇದ್ರು. ನೀವು ಈ ಹಂತದಲ್ಲಿ ಕೈಯಲ್ಲಿ ಕೂಡ ಕ್ಯೂಚ್ಕೋಬಹುದು. ಮತ್ತೆ ಸೋಸ್ಕೊಳ್ಳಿ ರಸ ಎಲ್ಲ, ಆಮೇಲೆ ಈ ತರ ಇಜ್ಜಿಗೆ ಬರೋದನ್ನ ಮಿಕ್ಸರ್ ಹಾಕೊಂಡು ರುಬ್ಕೊಂಡು ಪುನಃ ಹಾಕೋಬಹುದು. ನೋಡಿ ನಾನು ಈ ತರ ಕೈಯಲ್ಲೇ ಕ್ಯೂಚಿ ರಸ ತೆಗ್ದಿದ್ದೀನಿ. ಇದ್ರ ಜೊತೆ ಸಕ್ಕರೆ ಕೂಡ ಕರ್ಗಿದೆ. ಸೋಸುವಾಗ ಈ ತರ ಇಜ್ಜಿಗೆ ಬರೋದನ್ನು ಕೂಡ ಮಿಕ್ಸರ್ ಅಲ್ಲಿ ರುಬ್ಬಿ ನೀವು ಫಂಕ್ಷನ್ ಗಳಲ್ಲಿ ಮಾಡ್ಬೇಕಾದ್ರೆ ಇದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇದನ್ನ ಸೋಸ್ಕೋತಾ ಇದೀನಿ ನಾನು, ಸೋಸ್ಕೋತಾ ಇದೀನಿ ಇವಾಗ. ನೋಡಿ ವಿವರ್ಸ್, ಯಾವುದೇ ಕೆಮಿಕಲ್ ಇಲ್ಲದೆ ಪ್ಯೂರ್ ವೈನ್ ರೆಡಿ ಆಗಿದೆ. ಮಕ್ಕಳಿಗೂ ತುಂಬಾನೇ ಒಳ್ಳೇದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದನ್ನ ಗಾಯ ಮಕ್ಕಳಿಗೆ ಏನಾದ್ರೂ ಬಿದ್ದ ಗಾಯ ಆದಾಗ ಇದನ್ನ ತೆಗೆದು ಗಾಯದ ಮೇಲೆ ಹಾಕಿದ್ರೆ ಬೇಗ ಗಾಯ ಒಣಗುತ್ತೆ. ಇದನ್ನ ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಫ್ರಿಜ್ಜಲ್ಲಿ ಇಟ್ಟರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಿಮಗೆ ತೆಳಗಿರೋ ವೈನ್ ಬೇಕು ಅಂದ್ರೆ ಇದನ್ನ ಸ್ವಲ್ಪ ಬೇರೆ ಪಾತ್ರೆಗೆ ದ್ರಾಕ್ಷಿ ರಸ ತಗೊಂಡು ಅದಕ್ಕೆ ನೀರು ಮತ್ತೆ ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ನೀವು ವೈನ್ ರೆಡಿ ಮಾಡ್ಕೋಬಹುದು. ಇದೆರಡು ಯಾವ್ದೇ ನೀರು ಬೆರೆಸ್ತಾ ಇರುವಂತ ಪ್ಯೂರ್ ವೈನ್ ಇದು. ನಿಮ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೋತೀವಿ ಅನ್ನೋದಾದ್ರೆ ಸ್ವಲ್ಪ ನೀರು ತಗೊಂಡು ಇದಕ್ಕೆ ಸಕ್ಕರೆ ಆಡ್ ಮಾಡಿಕೊಂಡು ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೋಬಹುದು. ನೋಡಿ ಈ ತರ ಮಾಡ್ಕೋಬಹುದು. ಇದನ್ನ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ಇದು ನೀರು ಬೆರೆಸಿರೋದು, ಇದೆರಡು ನೀರು ಬೆರೆಸ್ತಾ ಇರೋದು. ಇದನ್ನಂತೂ ನೀವು ಒಂದು ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಡ್ಬೋದು, ಕೆಡೋದಿಲ್ಲ ಇದು. ಇದನ್ನ ಸ್ವಲ್ಪ ಸ್ವಲ್ಪ ತಕೊಂಡು ನೀರು ಮತ್ತೆ ಸಕ್ಕರೆ ಆಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ನನಗೆ ಎರಡನ್ನೂ ತೋರಿಸಿದ್ದೀನಿ ನಿಮ್ಗೆ ಏನ್ ಮಿಕ್ಸ್ ಮಾಡಿರೋದು. ಇದೆರಡು ಪ್ಯೂರ್ ಇದು, ತುಂಬಾ ಟೇಸ್ಟಿ ಆಗಿರುತ್ತೆ. ಮಕ್ಕಳು ಕೊಡೋದಾದ್ರೆ ಹೀಗೆ ಕೊಡಿ, ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಸರಿ ಇದನ್ನ. ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ, ಮಕ್ಳಿಗಂತೂ ತುಂಬಾನೇ ಒಳ್ಳೇದು, ಆರೋಗ್ಯ ತುಂಬಾ ಒಳ್ಳೇದಾಗಿರೋದ್ರಿಂದ ವೈನ್ ತಯಾರಿಸೋ ಸರಿಯಾದ ವಿಧಾನ ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದ್ರಾಕ್ಷಾರಸ ಅಥವಾ ವೈನ್ ನ ತಯಾರಿಸೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ದ್ರಾಕ್ಷಿನ ಚೆನ್ನಾಗಿ ನೀರ ತೊಳ್ಕೋಬೇಕು. ನೀರಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಒಂಬತ್ತು ನಿಮಿಷ ನೀರಲ್ಲಿ ಕಲ್ಲು ಉಪ್ಪು ಹಾಕ್ಬಿಟ್ರೆ ಒಳಗಡೆ ದ್ರಾಕ್ಷಿನ ಹಾಕಿದ್ರೆ ಕ್ಲೀನ್ ಆಗುತ್ತೆ. ದ್ರಾಕ್ಷಿಗೆ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ, ಹಂಗಾಗಿ ಕಲ್ಲುಪ್ಪು ತೊಳ್ಕೊಂಡ್ರೆ ಕ್ಲೀನ್ ಆಗುತ್ತೆ. ಬೇಕಾದ್ರೆ ಸ್ವಲ್ಪ ವಿನೆಗರ್ ಹಾಕಿ ತೊಳ್ಕೊಬಹುದು ನೀರೊಳಗಡೆ. ಬಣ್ಣೆಲ್ಲ ಒಂದು ಹತ್ತು ನಿಮಿಷ ಕಲ್ಲುಪ್ಪು ನೀರೊಳಗಡೆ ಇರಬೇಕು. ಹತ್ತು ನಿಮಿಷ ಆಗಿದೆ. ನೀರು ಮತ್ತೆ ಕಲ್ಲುಪ್ಪಲ್ಲಿ ಹತ್ತು ನಿಮಿಷ ಚೆನ್ನಾಗಿ ನೆಂದಿದೆ, ಚೆನ್ನಾಗಿ ತೊಳ್ಕೊಳ್ಳಿ. ಈ ತರ ಪಕ್ಕದಲ್ಲಿರೋ ಬೇರೆ ನೀರಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಈ ನೀರಿಗೆ ಹಾಕೊಂಡಿದ್ದೀನಿ ಇವಾಗ. ಕ್ಲೀನ್ ಆಗಿದೆ. ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ನೀರು ಹಾಕೊಂಡಿದ್ದೀನಿ. ನೀರು ಬಿಸಿಯಾಗಿದೆ. ನೀರು ಲೈಟಾಗಿ ಬಿಸಿ ಆಗ್ತಾ ಇದೆ. ಇವಾಗ ದ್ರಾಕ್ಷಿಯನ್ನು ಒಳಗಡೆ ಹಾಕ್ತಾ ಇದ್ದೀನಿ. ನಿಮ್ಗೆ ನೀರು ಎಷ್ಟು ಬೇಕು ಅಷ್ಟನ್ನ ಈಗಲೇ ಹಾಕೊಂಡಿರ್ಬೇಕು. ಅದು ಬಿಸಿ ಆದ್ಮೇಲೆ ನೀರು ಹಾಕ್ಬಾರ್ದು. ಇನ್ನು ಈಗ ಎಷ್ಟು ನೀರು ಹಾಕಿರ್ತೀವೋ ಅಷ್ಟು ನೀರು ಇರಬೇಕು. ಒಂದು 15-20 ನಿಮಿಷ ಚೆನ್ನಾಗಿ ಬೇಯಬೇಕು ದ್ರಾಕ್ಷಿ ನೀರಿನಲ್ಲಿ. ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ. ಆ ದ್ರಾಕ್ಷಿಗೆ ಒಂದು ಒಳ್ಳೆ ಘಮ ಬರ್ತಾ ಇರುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು ಇದನ್ನ. ಒಂದು 10 ನಿಮಿಷ ಆಗಿದೆ, ಒಳ್ಳೆ ಫ್ಲೇವರ್ ಬರ್ತಾ ಇದೆ. ನೋಡಿ ಒಂದು 20 ನಿಮಿಷ ಚೆನ್ನಾಗಿ ಬೆಂದಿದೆ ಇದು. ಒಂದು ದ್ರಾಕ್ಷ ರಸದ್ದು ಫ್ಲೇವರ್ ಬರ್ತಾ ಇದೆ ಇವಾಗ. ಒಂದು 20 ನಿಮಿಷ ಆಗಿದೆ. ಈ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಇದು ಓವರ್ ನೈಟ್ ಹೀಗೆ ಇರಬೇಕು, ಪಾತ್ರೆ ತೆಗಿಬಾರ್ದು. ಒಂದು ನೈಟ್ ಪೂರ ಹೀಗೆ ಇರಬೇಕು. ನೈಟಲ್ಲಿ ನೀವು ಬೇಯಿಸಿಟ್ಟಿದ್ರೆ ನೀವು ಬೆಳಿಗ್ಗೆ ಎದ್ದು ಜ್ಯೂಸ್ ರೆಡಿ ಮಾಡ್ಕೋಬಹುದು. ಅಥವಾ ನಿಮ್ಗೆ ಟೈಮ್ ಇಲ್ಲ ಅಂದ್ರೂ ಕೂಡ ಒಂದು 3-4 ಅವರ್ಸ್ ಅದನ್ನು ಬೇಯಿಸಿ ಹೀಗೆ ಬಿಟ್ಟಿರಿ, ಆಮೇಲೆ ಜ್ಯೂಸ್ ರೆಡಿ ಮಾಡ್ಕೋಬಹುದು. ನೋಡಿ ವಿವರ್ಸ್, ದ್ರಾಕ್ಷ ಹಣ್ಣನ್ನ ನಾನು ಬೇಯಿಸಿಟ್ಟು 9 hours ಆಗಿದೆ. ಒಂದ್ ನೈಟ್ ಆದ್ರೂ ಬೇಯಿಸಿಡ್ಬೇಕಾಗುತ್ತೆ ಈ ತರ ಕಲರ್ ಬರಬೇಕು ಅಂದ್ರೆ. ಇವಾಗ ನಾನು ಇದಕ್ಕೆ ಅರುಳ್ ಸಕ್ಕರೆನೇ ಹಾಕ್ತಾ ಇದ್ದೀನಿ, ಪುಡಿ ಮಾಡಿರೋ ಸಕ್ಕರೆ ಅಲ್ಲ. ನೀವು ಟೆಸ್ಟ್ ಬೇಕು ನೋಡ್ಕೊಂಡು ಹಾಕೊಳ್ಳಿ. ನೀವು ಮಿಕ್ಸರ್ ಹಾಕೋತೀನಿ ಅಂದ್ರೆ ಸೋಸ್ಬಿಟ್ಟು
ಈ ತರ ದ್ರಾಕ್ಷಿ ಹಣ್ಣುಗಳನ್ನೇ ಮಿಕ್ಸರ್ ಅಲ್ಲಿ ಹಾಕೊಂಡು ರುಬ್ಕೊಂಡು ಪುನಃ ಇದ್ರೊಳಗಡೆ ಮಿಕ್ಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಸ್ಮ್ಯಾಶ್ ಮಾಡ್ಕೋಬಹುದು. ಹಿಂದೆ ಇಲ್ಲ ದ್ರಾಕ್ಷ ರಸ ತೆಗೆಯುವಾಗ ತೊಟ್ಟಿಗಳಲ್ಲಿ ಇತರ ಹಣ್ಣುಗಳನ್ನ ಹಾಕಿ ಕಾಲಿನ ತುಳಿತು ರಸ ತೆಗಿತಾ ಇದ್ರು. ನೀವು ಈ ಹಂತದಲ್ಲಿ ಕೈಯಲ್ಲಿ ಕೂಡ ಕಿವುಚ್ಕೋಬಹುದು. ಮತ್ತೆ ಸೋಸ್ಕೊಳ್ಳಿ ರಸ ಎಲ್ಲ, ಆಮೇಲೆ ಈ ತರ ಇಜ್ಜಿಡೆ ಬರೋದನ್ನ ಮಿಕ್ಸರ್ಗೆ ಹಾಕೊಂಡು ರುಬ್ಕೊಂಡು ಪುನಃ ಹಾಕೋಬಹುದು. ನೋಡಿ ನಾನು ಈ ತರ ಕೈಯಲ್ಲೇ ಕಿವುಚಿ ರಸ ತೆಗ್ದಿದ್ದೀನಿ. ಇದ್ರ ಜೊತೆ ಸಕ್ಕರೆ ಕೂಡ ಕರ್ಗಿದೆ. ಸೋಸುವಾಗ ಈ ತರ ಇಜ್ಜಿಡೆ ಬರೋದನ್ನು ಕೂಡ ಮಿಕ್ಸರ್ ಅಲ್ಲಿ ರುಬ್ಬಿ ನೀವು ಫಂಕ್ಷನ್ ಗಳಲ್ಲಿ ಮಾಡ್ಬೇಕಾದ್ರೆ ಇದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇದನ್ನ ಸೋಸ್ಕೋತಾ ಇದೀನಿ ನಾನು, ಸೋಸ್ಕೋತಾ ಇದೀನಿ ಇವಾಗ. ನೋಡಿ ವಿವರ್ಸ್, ಯಾವುದೇ ಕೆಮಿಕಲ್ ಇಲ್ಲದೆ ಪ್ಯೂರ್ ವೈನ್ ರೆಡಿ ಆಗಿದೆ. ಮಕ್ಕಳಿಗೂ ತುಂಬಾನೇ ಒಳ್ಳೇದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದನ್ನ ಗಾಯ ಮಕ್ಕಳಿಗೆ ಏನಾದ್ರು ಬಿದ್ದ ಗಾಯ ಆದಾಗ ಇದನ್ನ ತೆಗೆದು ಗಾಯದ ಮೇಲೆ ಹಾಕಿದ್ರೆ ಬೇರೆ ಗಾಯ ಒಣಗುತ್ತೆ. ಇದನ್ನ ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಇದರಲ್ಲಿ ಇಟ್ಟರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಿಮಗೆ ತೆಳಗಿರೋ ವೈನ್ ಬೇಕು ಅಂದ್ರೆ ಇದನ್ನ ಸ್ವಲ್ಪ ಬೇರೆ ಪಾತ್ರೆಗೆ ದ್ರಾಕ್ಷ ರಸ ತಗೊಂಡು ಅದಕ್ಕೆ ನೀರು ಮತ್ತೆ ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ನೀವು ವೈನ್ ರೆಡಿ ಮಾಡ್ಕೋಬಹುದು. ಇದೆರಡು ಯಾವ್ದೇ ನೀರು ಬೆರೆಸ್ತಾ ಇರುವಂತ ಪ್ಯೂರ್ ವೈನ್ ಇದು. ನಿಮ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೋತೀವಿ ಅನ್ನೋದಾದ್ರೆ ಸ್ವಲ್ಪ ನೀರು ತಗೊಂಡು ಇದಕ್ಕೆ ಸಕ್ಕರೆ ಆಡ್ ಮಾಡಿಕೊಂಡು ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೋಬಹುದು. ನೋಡಿ ಈ ತರ ಮಾಡ್ಕೋಬಹುದು. ಇದನ್ನ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ಇದನ್ನ ನೀರು ಬೆರೆಸಿರೋದು, ಇದೆರಡು ನೀರು ಬೆರೆಸ್ತಾ ಇರೋದು. ಇದನ್ನಂತೂ ನೀವು ಒಂದು ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಡ್ಬೋದು, ಕೆಡೋದಿಲ್ಲ ಇದು. ಇದನ್ನ ಸ್ವಲ್ಪ ಸ್ವಲ್ಪ ತಕೊಂಡು ನೀರು ಮತ್ತೆ ಸಕ್ಕರೆ ಆಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ನನಗೆ ಎರಡನ್ನೂ ತೋರಿಸಿದ್ದೀನಿ ನಿಮ್ಗೆ. ನೀರು ಮಿಕ್ಸ್ ಮಾಡಿರೋದು, ಇದೆರಡು ಪ್ಯೂರ್ ಇದು. ತುಂಬಾ ಟೇಸ್ಟಿ ಆಗಿರುತ್ತೆ. ಮಕ್ಕಳು ಕೊಡೋದಾದ್ರೆ ಹೀಗೆ ಕೊಡಿ, ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ, ಮಕ್ಳಿಗಂತೂ ತುಂಬಾನೇ ಒಳ್ಳೇದು, ಆರೋಗ್ಯ ತುಂಬಾ ಒಳ್ಳೇದಾಗಿರೋದ್ರಿಂದ ವೈನ್ ತಯಾರಿಸೋ ಸರಿಯಾದ ವಿಧಾನ ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದ್ರಾಕ್ಷಾರಸ ಅಥವಾ ವೈನ್ ನ ತಯಾರಿಸೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ದ್ರಾಕ್ಷಿನ ಚೆನ್ನಾಗಿ ಈಗ ತೊಳ್ಕೋಬೇಕು, ನೀರ್ಗೆ ಉಪ್ಪು ಹಾಕ್ತಾ ಇದ್ದೀನಿ, ಒಂದ್ 10 ನಿಮಿಷ ನೀರಲ್ಲಿ ಕಲ್ಲು ಉಪ್ಪು ಹಾಕ್ಬಿಟ್ರೆ ಒಳಗಡೆ ದ್ರಾಕ್ಷಿನ ಹಾಕಿದ್ರೆ ಕ್ಲೀನ್ ಆಗುತ್ತೆ. ದ್ರಾಕ್ಷಿಗೆ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ, ಹಂಗಾಗಿ ಕಲ್ಲುಪ್ಪು ತೊಳ್ಕೊಂಡ್ರೆ ಕ್ಲೀನ್ ಆಗುತ್ತೆ. ಬೇಕಾದ್ರೆ ಸ್ವಲ್ಪ ವಿನೆಗರ್ ಹಾಕೊಳ್ಕೊಬಹುದು ನೀರೊಳಗಡೆ. ಹಣ್ಣೆಲ್ಲ ಒಂದು 10 ನಿಮಿಷ ಕಲ್ಲುಪ್ಪು ನೀರೊಳಗಡೆ ಇರಬೇಕು. 10 ನಿಮಿಷ ಆಗಿದೆ, ನೀರು ಮತ್ತೆ ಕಲ್ಲುಪ್ಪಲ್ಲಿ 10 ನಿಮಿಷ ಚೆನ್ನಾಗಿ ನೆಂದಿದೆ, ಚೆನ್ನಾಗಿ ತೊಳ್ಕೊಳ್ಳಿ. ಈ ತರ ಪಕ್ಕದಲ್ಲಿರೋ ಬೇರೆ ನೀರಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಈ ನೀರಿಗೆ ಹಾಕೊಂಡಿದ್ದೀನಿ ಇವಾಗ, ಕ್ಲೀನ್ ಆಗಿದೆ. ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ನೀರು ಹಾಕೊಂಡಿದ್ದೀನಿ, ನೀರು ಬಿಸಿಯಾಗಿದೆ. ನೀರು ಲೈಟಾಗಿ ಬಿಸಿ ಆಗ್ತಾ ಇದೆ. ಇವಾಗ ದ್ರಾಕ್ಷಿಯನ್ನು ಒಳಗಡೆ ಹಾಕ್ತಾ ಇದ್ದೀನಿ. ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟನ್ನ ಈಗಲೇ ಹಾಕೊಂಡಿರ್ಬೇಕು, ಅದು ಬಿಸಿ ಆದ್ಮೇಲೆ ನೀರು ಹಾಕ್ಬಾರ್ದು. ಇನ್ನು ಈಗ ಎಷ್ಟು ನೀರು ಹಾಕಿರ್ತೀವೋ ಅಷ್ಟು ನೀರು ಇರಬೇಕು. ಒಂದು 15-20 ನಿಮಿಷ ಚೆನ್ನಾಗಿ ಬೇಯಬೇಕು ದ್ರಾಕ್ಷಿ ನೀರಿನಲ್ಲಿ. ಕಲರ್ ಚೇಂಜ್ ಆಗ್ತಾ ಇದೆ, ದ್ರಾಕ್ಷಿದು ಒಂದು ಒಳ್ಳೆ ಘಮ ಬರ್ತಾ ಇರುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು ಇದನ್ನ. ಒಂದು 10 ನಿಮಿಷ ಆಗಿದೆ, ಒಳ್ಳೆ ಫ್ಲೇವರ್ ಬರ್ತಾ ಇದೆ. ನೋಡಿ ಒಂದು 20 ನಿಮಿಷ ಚೆನ್ನಾಗಿ ಬೆಂದಿದೆ ಇದು, ಒಂದು ದ್ರಾಕ್ಷ ರಸದ್ದು ಫ್ಲೇವರ್ ಬರ್ತಾ ಇದೆ. ಇವಾಗ ಒಂದು 20 ನಿಮಿಷ ಆಗಿದೆ, ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಓವರ್ ನೈಟು ಹೀಗೆ ಇರಬೇಕು, ಪಾತ್ರೆ ತೆಗಿಬಾರ್ದು, ಒಂದು ನೈಟ್ ಪೂರ ಹೀಗೆ ಇರಬೇಕು. ನೈಟಲ್ಲಿ ನೀವು ಬೇಯಿಸಿಟ್ಟಿದ್ರೆ ನೀವು ಬೆಳಿಗ್ಗೆ ಎದ್ದು ಜ್ಯೂಸ್ ರೆಡಿ ಮಾಡ್ಕೋಬಹುದು. ಅಥವಾ ನಿಮ್ಗೆ ಟೈಮ್ ಇಲ್ಲ ಅಂದ್ರೂ ಕೂಡ ಒಂದು 3-4 ಅವರ್ಸ್ ಆದ್ರೂ ಬೇಯಿಸಿ ಹೀಗೆ ಬಿಟ್ಟಿರಿ, ಆಮೇಲೆ ಜ್ಯೂಸ್ ರೆಡಿ ಮಾಡ್ಕೋಬಹುದು. ನೋಡಿ ವಿವರ್ಸ್, ದ್ರಾಕ್ಷ ಹಣ್ಣನ್ನ ನಾನು ಬೇಯಿಸಿಟ್ಟು 9 ಅವರ್ಸ್ ಆಗಿದೆ. ಒಂದು ನೈಟ್ ಆದ್ರೂ ಬೇಯಿಸಿಡ್ಬೇಕಾಗುತ್ತೆ ಈ ತರ ಕಲರ್ ಬರಬೇಕು ಅಂದ್ರೆ. ಇವಾಗ ನಾನು ಇದಕ್ಕೆ ಅರುಳ್ ಸಕ್ಕರೆನೆ ಹಾಕ್ತಾ ಇದ್ದೀನಿ, ಪುಡಿ ಮಾಡಿರೋ ಸಕ್ಕರೆ ಅಲ್ಲ. ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ನೀವು ಮಿಕ್ಸರ್ ಹಾಕೋತೀನಿ ಅಂದ್ರೆ ಸೋಸ್ಬಿಟ್ಟು ಈ ತರ ದ್ರಾಕ್ಷ ಹಣ್ಣುಗಳನ್ನೇ
ಮಿಕ್ಸರ್ಲ್ಲಿ ಹಾಕೊಂಡು ರುಬ್ಕೊಂಡು ಪುನಃ ಇದ್ರೊಳಗಡೆ ಮಿಕ್ಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಒಂಥರ ಸ್ಮ್ಯಾಶ್ ಮಾಡ್ಕೋಬಹುದು. ಹಿಂದೆ ಇಲ್ಲ ದ್ರಾಕ್ಷ ರಸ ತೆಗೆಯುವಾಗ ತೊಟ್ಟಿಗಳಲ್ಲಿ ಇತರ ಹಣ್ಣುಗಳನ್ನ ಹಾಕಿ ಕಾಲಿನ ತುಳಿತು ರಸ ತೆಗಿತಾ ಇದ್ರು. ನೀವು ಈ ಹಂತದಲ್ಲಿ ಕೈಯಲ್ಲಿ ಕೂಡ ಕ್ಯೂಚ್ಕೋಬಹುದು. ಮತ್ತು ಸೋಸ್ಕೊಳ್ಳಿ ರಸ ಎಲ್ಲ, ಆಮೇಲೆ ಈ ತರ ಇಜ್ಜಿಗೆ ಬರೋದನ್ನ ಮಿಕ್ಸರ್ ಹಾಕೊಂಡು ರುಬ್ಕೊಂಡು ಪುನಃ ಹಾಕೋಬಹುದು. ನೋಡಿ ನಾನು ಈ ತರ ಕೈಯಲ್ಲೇ ಕ್ಯೂಚಿ ರಸ ತೆಗ್ದಿತೀನಿ. ಇದ್ರ ಜೊತೆ ಸಕ್ಕರೆ ಕೂಡ ಕರ್ಗಿದೆ. ಸೋಸುವಾಗ ಈ ತರ ಇಜ್ಜಿಗೆ ಬರೋದನ್ನು ಕೂಡ ಮಿಕ್ಸರ್ ಅಲ್ಲಿ ರುಬ್ಬಿ ನೀವು ಫಂಕ್ಷನ್ ಗಳಲ್ಲಿ ಮಾಡ್ಬೇಕಾದ್ರೆ ಇದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇದನ್ನ ಸೋಸ್ಕೋತಾ ಇದೀನಿ ನಾನು, ಸೋಸ್ಕೋತಾ ಇದೀನಿ ಇವಾಗ. ನೋಡಿ ವಿವರ್ಸ್, ಯಾವುದೇ ಕೆಮಿಕಲ್ ಇಲ್ಲದೆ ಪ್ಯೂರ್ ವೈನ್ ರೆಡಿ ಆಗಿದೆ. ಮಕ್ಕಳಿಗೂ ತುಂಬಾನೇ ಒಳ್ಳೇದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದನ್ನ ಗಾಯ ಮಕ್ಕಳಿಗೇನಾದ್ರೂ ಬಿದ್ದು ಗಾಯ ಆದಾಗ ಇದನ್ನ ತೆಗೆದು ಗಾಯದ ಮೇಲೆ ಹಾಕಿದ್ರೆ ಬೇಗ ಗಾಯ ಒಣಗುತ್ತೆ. ಇದನ್ನ ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಫ್ರಿಜ್ಜಲ್ಲಿ ಇಟ್ಟರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಿಮಗೆ ತೆಳಗಿರೋ ವೈನ್ ಬೇಕು ಅಂದ್ರೆ ಇದನ್ನ ಸ್ವಲ್ಪ ಬೇರೆ ಪಾತ್ರೆಗೆ ದ್ರಾಕ್ಷಾರಸನ ತಗೊಂಡು ಅದಕ್ಕೆ ನೀರು ಮತ್ತೆ ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ನೀವು ವೈನ್ ರೆಡಿ ಮಾಡ್ಕೋಬಹುದು. ಇದೆರಡು ಯಾವುದೇ ನೀರು ಬೆರೆಸ್ತಾ ಇರುವಂತ ಪ್ಯೂರ್ ವೈನ್ ಇದು. ನಿಮ್ಗೆ ಸ್ವಲ್ಪ ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೋತೀವಿ ಅನ್ನೋದಾದ್ರೆ ಸ್ವಲ್ಪ ನೀರು ತಗೊಂಡು ಇದಕ್ಕೆ ಸಕ್ಕರೆ ಆಡ್ ಮಾಡಿಕೊಂಡು ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೋಬಹುದು. ನೋಡಿ ಈ ತರ ಮಾಡ್ಕೋಬಹುದು. ಇದನ್ನ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ಇದು ನೀರು ಬೆರೆಸಿರೋದು, ಇದೆರಡು ನೀರು ಬೆರೆಸ್ತಾ ಇರೋದು. ಇದನ್ನಂತೂ ನೀವು ಒಂದು ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಡ್ಬೋದು, ಕೆಡೋದಿಲ್ಲ ಇದು. ಇದನ್ನ ಸ್ವಲ್ಪ ಸ್ವಲ್ಪ ತಕೊಂಡು ನೀರು ಮತ್ತೆ ಸಕ್ಕರೆ ಆಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ನನಗೆ ಎರಡನ್ನೂ ತೋರಿಸಿದ್ದೀನಿ ನಿಮ್ಗೆ. ನೀರು ಮಿಕ್ಸ್ ಮಾಡಿರೋದು, ಇದೆರಡು ಪ್ಯೂರ್ ಇದು. ತುಂಬಾ ಟೇಸ್ಟಿ ಆಗಿರುತ್ತೆ. ಮಕ್ಕಳು ಕೊಡೋದಾದ್ರೆ ಹೀಗೆ ಕೊಡಿ, ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Thank you.
ಸರಿಯಾದ ವಿಧಾನ ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಈ ದ್ರಾಕ್ಷಾರಸ ಅಥವಾ ವೈನ್ ನ ತಯಾರಿಸೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ದ್ರಾಕ್ಷಿನ ಚೆನ್ನಾಗಿ ಈಗ ತೊಳ್ಕೋಬೇಕು. ನೀರಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಒಂದ್ 10 ನಿಮಿಷ ನೀರಲ್ಲಿ ಕಲ್ಲು ಉಪ್ಪು ಹಾಕ್ಬಿಟ್ರೆ ಒಳಗಡೆ ದ್ರಾಕ್ಷಿನ ಹಾಕಿದ್ರೆ ಕ್ಲೀನ್ ಆಗುತ್ತೆ. ದ್ರಾಕ್ಷಿಗೆ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ, ಹಂಗಾಗಿ ಕಲ್ಲು ಉಪ್ಪು ತೊಳ್ಕೊಂಡ್ರೆ ಕ್ಲೀನ್ ಆಗುತ್ತೆ. ಬೇಕಾದ್ರೆ ಸ್ವಲ್ಪ ವಿನೆಗರ್ ಹಾಕೊಳ್ಕೊಬಹುದು ನೀರೊಳಗಡೆ. ಬಣ್ಣೆಲ್ಲ ಒಂದು 10 ನಿಮಿಷ ಕಲ್ಲುಪ್ಪು ನೀರೊಳಗಡೆನೆ ಇರಬೇಕು. 10 ನಿಮಿಷ ಆಗಿದೆ. ನೀರು ಮತ್ತೆ ಕಲ್ಲುಪ್ಪಲ್ಲಿ 10 ನಿಮಿಷ ಚೆನ್ನಾಗಿ ನೆಂದಿದೆ, ಚೆನ್ನಾಗಿ ತೊಳ್ಕೊಳ್ಳಿ ಈ ತರ. ಪಕ್ಕದಲ್ಲಿರೋ ಬೇರೆ ನೀರಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಈ ನೀರಿಗೆ ಹಾಕೊಂಡಿದ್ದೀನಿ ಇವಾಗ. ಕ್ಲೀನ್ ಆಗಿದೆ. ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ನೀರು ಹಾಕೊಂಡಿದ್ದೀನಿ. ನೀರ್ ಬಿಸಿಯಾಗಿದೆ. ನೀರ್ ಲೈಟಾಗಿ ಬಿಸಿ ಆಗ್ತಾ ಇದೆ. ಇವಾಗ ದ್ರಾಕ್ಷಿ ಎಲ್ಲ ಒಳಗಡೆ ಹಾಕ್ತಾ ಇದ್ದೀನಿ. ನಿಮ್ಗೆ ನೀರ್ ಎಷ್ಟು ಬೇಕೋ ಅಷ್ಟನ್ನ ಈಗಲೇ ಹಾಕೊಂಡಿರ್ಬೇಕು. ಅದು ಬಿಸಿ ಆದ್ಮೇಲೆ ನೀರು ಹಾಕ್ಬಾರ್ದು. ಇನ್ನು ಈಗ ಎಷ್ಟು ನೀರು ಹಾಕಿರ್ತೀವೋ ಅಷ್ಟೇ ನೀರು ಇರಬೇಕು. ಒಂದು 15-20 ನಿಮಿಷ ಚೆನ್ನಾಗಿ ಬೇಯಬೇಕು ದ್ರಾಕ್ಷಿ ನೀರಿನಲ್ಲಿ. ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ. ದ್ರಾಕ್ಷಿದು ಒಂದು ಒಳ್ಳೆ ಘಮ ಬರ್ತಾ ಇರುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು ಇದನ್ನ. ಒಂದು 10 ನಿಮಿಷ ಆಗಿದೆ.
ಒಳ್ಳೆ ಫ್ಲೇವರ್ ಬರ್ತಾ ಇದೆ. ನೋಡಿ ಒಂದು 20 ನಿಮಿಷ ಚೆನ್ನಾಗಿ ಬೆಂದಿದೆ ಇದು. ಒಂದು ದ್ರಾಕ್ಷ ರಸದ್ದು ಫ್ಲೇವರ್ ಬರ್ತಾ ಇದೆ ಇವಾಗ. ಒಂದು 20 ನಿಮಿಷ ಆಗಿದೆ. ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಓವರ್ ನೈಟ್ ಹೀಗೆ ಇರಬೇಕು, ಪಾತ್ರೆ ತೆಗಿಬಾರ್ದು. ಒಂದ್ ನೈಟ್ ಪೂರ ಹೀಗೆ ಇರಬೇಕು. ನೈಟ್ ಅಲ್ಲಿ ನೀವು ಬೇಯಿಸಿಟ್ಟಿದ್ರೆ ನೀವು ಬೆಳಿಗ್ಗೆ ಎದ್ದು ಜ್ಯೂಸ್ ರೆಡಿ ಮಾಡ್ಕೋಬಹುದು. ಅಥವಾ ನಿಮ್ಗೆ ಟೈಮ್ ಇಲ್ಲ ಅಂದ್ರೂ ಕೂಡ ಒಂದು 3-4 ಅವರ್ಸ್ ಅದನ್ನು ಬೇಯಿಸಿ ಹೀಗೆ ಬಿಟ್ಟಿರಿ, ಆಮೇಲೆ ಜ್ಯೂಸ್ ರೆಡಿ ಮಾಡ್ಕೋಬಹುದು. ನೋಡಿ ವಿವರ್ಸ್, ದ್ರಾಕ್ಷ ಹಣ್ಣನ್ನ ನಾನು ಬೇಯಿಸಿಟ್ಟು 9 ಅವರ್ಸ್ ಆಗಿದೆ. ಒಂದ್ ನೈಟ್ ಆದ್ರೂ ಬೇಯಿಸಿಡ್ಬೇಕಾಗುತ್ತೆ ಈ ತರ ಕಲರ್ ಬರಬೇಕು ಅಂದ್ರೆ. ಇವಾಗ ನಾನು ಇದಕ್ಕೆ ಅರುಳ್ ಸಕ್ಕರೆನೆ ಹಾಕ್ತಾ ಇದ್ದೀನಿ, ಪುಡಿ ಮಾಡಿರೋ ಸಕ್ಕರೆ ಅಲ್ಲ. ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ನೀವು ಮಿಕ್ಸರ್ ಹಾಕೋತೀನಿ ಅಂದ್ರೆ ಸೋಸ್ಬಿಟ್ಟು ಈ ತರ ದ್ರಾಕ್ಷ ಹಣ್ಣುಗಳನ್ನೇ ಮಿಕ್ಸರ್ ಹಾಕೊಂಡು ರುಬ್ಕೊಂಡು ಪುನಃ ಇದ್ರೊಳಗಡೆ ಮಿಕ್ಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಸ್ಮ್ಯಾಶ್ ಮಾಡ್ಕೋಬಹುದು. ಹಿಂದೆಲ್ಲ ದ್ರಾಕ್ಷ ರಸ ತೆಗೆಯುವಾಗ ತೊಟ್ಟಿಗಳಲ್ಲಿ ಇತರ ಹಣ್ಣುಗಳನ್ನ ಹಾಕಿ ಕಾಲಿನ ತುಳಿದು ರಸ ತೆಗಿತಾ ಇದ್ರು. ನೀವು ಈ ಹಂತದಲ್ಲಿ ಕೈಯಲ್ಲಿ ಕೂಡ ಕ್ಯೂಚ್ಕೋಬಹುದು. ಮತ್ತೆ ಸೋಸ್ಕೊಳ್ಳಿ ರಸ ಎಲ್ಲ. ಆಮೇಲೆ ಈ ತರ ಇಜ್ಜಿಗೆ ಬರೋದನ್ನ ಮಿಕ್ಸರ್ ಹಾಕೊಂಡು ರುಬ್ಕೊಂಡು ಪುನಃ ಹಾಕೋಬಹುದು. ನೋಡಿ ನಾನು ಈ ತರ ಕೈಯಲ್ಲೇ ಕಿವುಚಿ ರಸ ತೆಗ್ದಿದ್ದೀನಿ. ಇದ್ರ ಜೊತೆ ಸಕ್ಕರೆ ಕೂಡ ಕರ್ಗಿದೆ. ಸೋಸುವಾಗ ಈ ತರ ಇಜ್ಜಿಗೆ ಬರೋದನ್ನು ಕೂಡ ಮಿಕ್ಸರ್ ರುಬ್ಬಿ ನೀವು ಫಂಕ್ಷನ್ ಗಳಲ್ಲಿ ಮಾಡ್ಬೇಕಾದ್ರೆ ಇದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇದನ್ನ ಸೋಸ್ಕೋತಾ ಇದ್ದೀನಿ ನಾನು. ಸೋಸ್ಕೋತಾ ಇದ್ದೀನಿ ಇವಾಗ. ನೋಡಿ ವಿವರ್ಸ್, ಯಾವುದೇ ಕೆಮಿಕಲ್ ಇಲ್ಲದೆ ಪ್ಯೂರ್ ವೈನ್ ರೆಡಿ ಆಗಿದೆ. ಮಕ್ಕಳಿಗೂ ತುಂಬಾನೇ ಒಳ್ಳೇದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದನ್ನ ಗಾಯ ಮಕ್ಕಳಿಗೆ ಏನಾದ್ರು ಬಿದ್ದು ಗಾಯ ಆದಾಗ ಇದನ್ನ ತೆಗೆದು ಗಾಯದ ಮೇಲೆ ಹಾಕಿದ್ರೆ ಬೇಗ ಗಾಯ ಒಣಗುತ್ತೆ. ಇದನ್ನ ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಫ್ರಿಜ್ಜಲ್ಲಿ ಇಟ್ಟರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಿಮಗೆ ತೆಳಗಿರೋ ವೈನ್ ಬೇಕು ಅಂದ್ರೆ ಇದನ್ನ ಸ್ವಲ್ಪ ಬೇರೆ ಪಾತ್ರೆಗೆ ದ್ರಾಕ್ಷ ರಸನ ತಗೊಂಡು ಅದಕ್ಕೆ ನೀರು ಮತ್ತೆ ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ನೀವು ವೈನ್ ರೆಡಿ ಮಾಡ್ಕೋಬಹುದು. ಇದೆರಡು ಯಾವ್ದೇ ನೀರು ಬೆರೆಸ್ತಾ ಇರುವಂತ ಪ್ಯೂರ್ ವೈನ್ ಇದು. ನಿಮ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ತೆಳ್ಳಗ್ ಮಾಡ್ಕೋತೀವಿ ಅನ್ನೋದಾದ್ರೆ ಸ್ವಲ್ಪ ನೀರು ತಗೊಂಡು ಇದಕ್ಕೆ ಸಕ್ಕರೆ ಆಡ್ ಮಾಡಿಕೊಂಡು ನೀವು ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ಮಾಡ್ಕೋಬಹುದು. ನೋಡಿ ಈ ತರ ಮಾಡ್ಕೋಬಹುದು. ಇದನ್ನ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ಇದು ನೀರು ಬೆರೆಸಿರೋದು, ಇದೆರಡು ನೀರು ಬೆರೆಸ್ತಾ ಇರೋದು. ಇದನ್ನಂತೂ ನೀವು ಒಂದು ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಡ್ಬೋದು, ಕೆಡೋದಿಲ್ಲ ಇದು. ಇದನ್ನ ಸ್ವಲ್ಪ ಸ್ವಲ್ಪ ತಕೊಂಡು ನೀರು ಮತ್ತೆ ಸಕ್ಕರೆ ಆಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ನನಗೆ ಎರಡನ್ನೂ ತೋರಿಸಿದ್ದೀನಿ ನಿಮ್ಗೆ. ನೀರು ಮಿಕ್ಸ್ ಮಾಡಿರೋದು, ಇದೆರಡು ಪ್ಯೂರ್ ಇದು. ತುಂಬಾ ಟೇಸ್ಟಿ ಆಗಿರುತ್ತೆ. ಮಕ್ಕಳು ಕೊಡೋದಾದ್ರೆ ಹೀಗೆ ಕೊಡಿ.
ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಕ್ಳಿಗಂತೂ ತುಂಬಾನೇ ಒಳ್ಳೇದು, ಆರೋಗ್ಯ ತುಂಬಾ ಒಳ್ಳೇದಾಗಿರೋದ್ರಿಂದ ವೈನ್ ತಯಾರಿಸೋ ಸರಿಯಾದ ವಿಧಾನ ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋ ನಿಮ್ಗೆ ತೋರಿಸ್ತಾ ಇದೀನಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ದ್ರಾಕ್ಷಾರಸ ಅಥವಾ ವೈನ್ ನ ತಯಾರಿಸೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ದ್ರಾಕ್ಷಿನ ಚೆನ್ನಾಗಿ ಈಗ ತೊಳ್ಕೋಬೇಕು. ನೀರ್ಗೆ ಉಪ್ಪು ಹಾಕ್ತಾ ಇದೀನಿ. ಒಂದ್ 10 ನಿಮಿಷ ನೀರಲ್ಲಿ ಕಲ್ಲು ಉಪ್ಪು ಹಾಕ್ಬಿಟ್ರೆ, ಒಳಗಡೆ ದ್ರಾಕ್ಷಿನ ಹಾಕಿದ್ರೆ
ಕ್ಲೀನ್ ಆಗುತ್ತೆ. ದ್ರಾಕ್ಷಿಗೆ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ, ಹಂಗಾಗಿ ಕಲ್ಲುಪ್ಪ ತೊಳ್ಕೊಂಡ್ರೆ ಕ್ಲೀನ್ ಆಗುತ್ತೆ. ಬೇಕಾದ್ರೆ ಸ್ವಲ್ಪ ವಿನೆಗರ್ ಹಾಕೊಳ್ಕೋಬಹುದು ನೀರೊಳಗಡೆ. ಬಣ್ಣೆಲ್ಲ ಒಂದು 10 ನಿಮಿಷ ಕಲ್ಲುಪ್ಪು ನೀರೊಳಗಡೆ ಇರಬೇಕು. 10 ನಿಮಿಷ ಆಗಿದೆ. ನೀರು ಮತ್ತೆ ಕಲ್ಲುಪ್ಪಲ್ಲಿ 10 ನಿಮಿಷ ಚೆನ್ನಾಗಿ ನೆಂದಿದೆ, ಚೆನ್ನಾಗಿ ತೊಳ್ಕೊಳ್ಳಿ. ತರ ಪಕ್ಕದಲ್ಲಿರೋ ಬೇರೆ ನೀರಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಈ ನೀರಿಗೆ ಹಾಕೊಂಡಿದ್ದೀನಿ ಇವಾಗ. ಕ್ಲೀನ್ ಆಗಿದೆ. ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ನೀರು ಹಾಕೊಂಡಿದ್ದೀನಿ. ನೀರು ಬಿಸಿಯಾಗಿದೆ. ನೀರು ಲೈಟಾಗಿ ಬಿಸಿ ಆಗ್ತಾ ಇದೆ. ಇವಾಗ ದ್ರಾಕ್ಷಿ ಎಲ್ಲ ಒಳಗಡೆ ಹಾಕ್ತಾ ಇದ್ದೀನಿ. ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟನ್ನ ಈಗಲೇ ಹಾಕೊಂಡಿರ್ಬೇಕು. ಅದು ಬಿಸಿ ಆದ್ಮೇಲೆ ನೀರು ಹಾಕ್ಬಾರ್ದು. ಇನ್ನು ಈಗ ಎಷ್ಟು ನೀರು ಹಾಕಿರ್ತೀವೋ ಅಷ್ಟು ನೀರು ಇರಬೇಕು. ಒಂದು 15-20 ನಿಮಿಷ ಚೆನ್ನಾಗಿ ಬೇಯಬೇಕು ದ್ರಾಕ್ಷಿ ನೀರಿನಲ್ಲಿ. ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ. ದ್ರಾಕ್ಷಿಗೆ ಒಂದು ಒಳ್ಳೆ ಘಮ ಬರ್ತಾ ಇರುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು ಇದನ್ನ. ಒಂದು 10 ನಿಮಿಷ ಆಗಿದೆ, ಒಳ್ಳೆ ಫ್ಲೇವರ್ ಬರ್ತಾ ಇದೆ. ನೋಡಿ ಒಂದು 20 ನಿಮಿಷ ಚೆನ್ನಾಗಿ ಬೆಂದಿದೆ ಇದು. ಒಂದು ದ್ರಾಕ್ಷ ರಸದ ಫ್ಲೇವರ್ ಬರ್ತಾ ಇದೆ ಇವಾಗ. ಒಂದು 20 ನಿಮಿಷ ಆಗಿದೆ. ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಓವರ್ ನೈಟ್ ಹೀಗೆ ಇರಬೇಕು, ಪಾತ್ರೆ ತೆಗಿಬಾರ್ದು. ಒಂದು ನೈಟ್ ಪೂರ ಹೀಗೆ ಇರಬೇಕು. ನೈಟಲ್ಲಿ ನೀವು ಬೇಯಿಸಿಟ್ಟಿದ್ರೆ ನೀವು ಬೆಳಿಗ್ಗೆ ಎದ್ದು ಜ್ಯೂಸ್ ರೆಡಿ ಮಾಡ್ಕೋಬಹುದು. ಅಥವಾ ನಿಮ್ಗೆ ಟೈಮ್ ಇಲ್ಲ ಅಂದ್ರೂ ಕೂಡ ಒಂದು 3-4 ಅವರ್ಸ್ ಆದ್ರೂ ಬೇಯಿಸಿ ಹೀಗೆ ಬಿಟ್ಟಿರಿ, ಆಮೇಲೆ ನೀವು ಜ್ಯೂಸ್ ರೆಡಿ ಮಾಡ್ಕೋಬಹುದು. ನೋಡಿ ವಿವರ್ಸ್, ದ್ರಾಕ್ಷ ಹಣ್ಣನ್ನ ನಾನು ಬೇಯಿಸಿಟ್ಟು 9 ಅವರ್ಸ್ ಆಗಿದೆ. ಒಂದು ನೈಟ್ ಆದ್ರೂ ಬೇಯಿಸಿಡ್ಬೇಕಾಗುತ್ತೆ ಈ ತರ ಕಲರ್ ಬರಬೇಕು ಅಂದ್ರೆ. ಇವಾಗ ನಾನು ಇದಕ್ಕೆ ಅರುಳ್ ಸಕ್ಕರೆನೇ ಹಾಕ್ತಾ ಇದ್ದೀನಿ, ಪುಡಿ ಮಾಡಿರೋ ಸಕ್ಕರೆ ಅಲ್ಲ. ನೀವು ಟೆಸ್ಟ್ ಬೇಕು ನೋಡ್ಕೊಂಡು ಹಾಕೊಳ್ಳಿ. ನೀವು ಮಿಕ್ಸರ್ಲ್ಲಿ ಹಾಕೋತೀನಿ ಅಂದ್ರೆ ಸೋಸ್ಬಿಟ್ಟು ಈ ತರ ದ್ರಾಕ್ಷ ಹಣ್ಣುಗಳನ್ನೇ ಮಿಕ್ಸರ್ಲ್ಲಿ ಹಾಕೊಂಡು ರುಬ್ಕೊಂಡು ಪುನಃ ಇದ್ರೊಳಗಡೆ ಮಿಕ್ಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಈ ತರ ಸ್ಮ್ಯಾಶ್ ಮಾಡ್ಕೋಬಹುದು. ದ್ರಾಕ್ಷ ರಸ ತೆಗೆಯುವಾಗ ತೊಟ್ಟಿಗಳಲ್ಲಿ ಇತರ ಹಣ್ಣುಗಳನ್ನ ಹಾಕಿ ಕಾಲಿನ ತುಳಿದು ರಸ ತೆಗಿತಾ ಇದ್ರು. ನೀವು ಈ ಹಂತದಲ್ಲಿ ಕೈಯಲ್ಲಿ ಕೂಡ ಕಿವುಚ್ಕೋಬಹುದು. ಮತ್ತೆ ಸೋಸ್ಕೊಳ್ಳಿ ರಸ ಎಲ್ಲ, ಆಮೇಲೆ ಈ ತರ ಇಜ್ಜಿಗೆ ಬರೋದನ್ನ ಮಿಕ್ಸರ್ಗೆ ಹಾಕೊಂಡು ರುಬ್ಕೊಂಡು ಪುನಃ ಹಾಕೋಬಹುದು.
ನೋಡಿ ನಾನು ಈ ತರ ಕೈಯಲ್ಲೇ ಕಿವುಚಿ ರಸ ತೆಗ್ದಿತೀನಿ. ಇದ್ರ ಜೊತೆ ಸಕ್ಕರೆ ಕೂಡ ಕರ್ಗಿದೆ. ಸೋಸುವಾಗ ಈ ತರ ಇಜ್ಜಲೆ ಬರೋದನ್ನು ಕೂಡ ಮಿಕ್ಸರ್ ಅಲ್ಲಿ ರುಬ್ಬಿ ನೀವು ಫಂಕ್ಷನ್ ಗಳಲ್ಲಿ ಮಾಡ್ಬೇಕಾದ್ರೆ ಇದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇದನ್ನ ಸೋಸ್ಕೋತಾ ಇದೀನಿ ನಾನು, ಸೋಸ್ಕೋತಾ ಇದೀನಿ ಇವಾಗ. ನೋಡಿ ವಿವರ್ಸ್, ಯಾವುದೇ ಕೆಮಿಕಲ್ ಇಲ್ಲದೆ ಪ್ಯೂರ್ ವೈನ್ ರೆಡಿ ಆಗಿದೆ. ಮಕ್ಕಳಿಗೂ ತುಂಬಾನೇ ಒಳ್ಳೇದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದನ್ನ ಗಾಯ ಮಕ್ಕಳಿಗೆ ಏನಾದ್ರು ಬಿದ್ದು ಗಾಯ ಆದಾಗ ಇದನ್ನ ತೆಗೆದು ಗಾಯದ ಮೇಲೆ ಹಾಕಿದ್ರೆ ಬೇಗ ಗಾಯ ಒಣಗುತ್ತೆ. ಇದನ್ನ ನೀವು ಒಂದ್ ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಫ್ರಿಜ್ಜಲ್ಲಿ ಇಟ್ಟರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಿಮಗೆ ತೆಳಗಿರೋ ವೈನ್ ಬೇಕು ಅಂದ್ರೆ ಇದನ್ನ ಸ್ವಲ್ಪ ಬೇರೆ ಪಾತ್ರೆಗೆ ದ್ರಾಕ್ಷಾರಸನ್ ತಗೊಂಡು ಅದಕ್ಕೆ ನೀರು ಮತ್ತೆ ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ನೀವು ವೈನ್ ರೆಡಿ ಮಾಡ್ಕೋಬಹುದು. ಇದೆರಡು ಯಾವ್ದೇ ನೀರು ಬೆರೆಸ್ತಾ ಇರುವಂತ ಪ್ಯೂರ್ ವೈನ್ ಇದು. ನಿಮ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ತೆಳ್ಳಗ್ ಮಾಡ್ಕೋತೀವಿ ಅನ್ನೋದಾದ್ರೆ ಸ್ವಲ್ಪ ನೀರು ತಗೊಂಡು ಇದಕ್ಕೆ ಸಕ್ಕರೆ ಆಡ್ ಮಾಡಿಕೊಂಡು ನೀವು ಎಷ್ಟು ತೆಳ್ಳ ಬೇಕೋ ಅಷ್ಟು ಮಾಡ್ಕೋಬಹುದು. ನೋಡಿ ಈ ತರ ಮಾಡ್ಕೋಬಹುದು. ಇದನ್ನ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ಇದು ನೀರು ಬೆರೆಸಿರೋದು, ಇದೆರಡು ನೀರು ಬೆರೆಸ್ತಾ ಇರೋದು. ಇದನ್ನಂತೂ ನೀವು ಒಂದ್ ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಡ್ಬೋದು, ಕೆಡೋದಿಲ್ಲ ಇದು. ಇದನ್ನ ಸ್ವಲ್ಪ ಸ್ವಲ್ಪ ತಕೊಂಡು ನೀರು ಮತ್ತೆ ಸಕ್ಕರೆ ಆಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ನನಗೆ ಎರಡನ್ನೂ ತೋರಿಸಿದ್ದೀನಿ ನಿಮ್ಗೆ. ನೀರು ಮಿಕ್ಸ್ ಮಾಡಿರೋದು, ಇದೆರಡು ಪ್ಯೂರ್ ಇದು. ತುಂಬಾ ಟೇಸ್ಟಿ ಆಗಿರುತ್ತೆ. ಮಕ್ಕಳು ಕೊಡೋದಾದ್ರೆ ಹೀಗೆ ಕೊಡಿ, ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಮಾಡೋಣ.